ಕ್ರೀಡೆಯೊಂದಿಗೆ ರಕ್ತದಾನ ಸಹಿತ ವಿವಿಧ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅನುಕರಣೀಯ. ರಕ್ತದಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಮನೋಭಾವ ಜನರಲ್ಲಿದ್ದು, 6 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಆರೋಗ್ಯ ಸುಸ್ಥಿತಿಯಲ್ಲಿ ಇಡಲು ಸಾಧ್ಯ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಪಡುಬಿದ್ರಿ ಬೋರ್ಡ್ ಶಾಲಾ ಸಭಾಂಗಣದಲ್ಲಿ ಜೆಸಿಐ ಪಡುಬಿದ್ರಿ ಮತ್ತು ಪಡುಬಿದ್ರಿ ವಲಯದ ಎಲ್ಲ ಕ್ರಿಕೆಟ್ ತಂಡಗಳು ಮತ್ತು ಉಡುಪಿ ಜಿಲ್ಲಾಸ್ಪತ್ರೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಅಭಿಯಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಕ್ತದಾನ ಶಿಬಿರ ಮಾಡ್ತಾರೆ, ನೇತ್ರದಾನ ಶಿಬಿರ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಸಂದಿಗ್ಧವಾದಂತ ವಿಚಾರಕ್ಕೆ ತದ್ವಿರುದ್ಧವಾಗಿ ಇವತ್ತು ಕಾರ್ಯಕ್ರಮ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ರಕ್ತದಾನ ಶಿಬಿರ ಇವತ್ತು ಎಷ್ಟೋ ಜನರ ಜೀವ ಉಳಿಸುವಂತ ಕೆಲಸ ಕಾರ್ಯ ನಮ್ಮ ಡಾಕ್ಟರ್ ವೀನಾರ್ ಅವರಿದ್ದಾರೆ. ಎಷ್ಟು ರಕ್ತ ಹೀರಿದ್ರು ಕೂಡ ಅವರು ದಿವಸ ದಿವಸ ಹೆಚ್ಚಿನ ಅಂಶ ನಮ್ಮ ಉಡುಪಿಯಲ್ಲಿ ರಕ್ತದ ಕೊರತೆ ಇಲ್ಲ. ಡಾಕ್ಟರ್ ವೀನಾರ್ ಅವರಿಗೆ ಸಂಪರ್ಕ ಮಾಡಿದರೆ ಎಷ್ಟು ಬೇಕಾದರೂ ಇವತ್ತು ಅದನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯ. ಜೀವಕ್ಕೆ ಅಪಾಯ ಅಥವಾ ಆರೋಗ್ಯಕ್ಕೆ ಅಪಾಯ ಅನ್ನುವಂಥ ರೀತಿಯ ಒಂದು ಮನೋಭಾವ ಜನರಲ್ಲಿದೆ. ಆದರೆ 6 ತಿಂಗಳಿಗೆ ಒಂದ್ಸಲ ಯಾರು ರಕ್ತದಾನ ಮಾಡ್ತಾರೆ ಅವರ ಆರೋಗ್ಯ ಸಮರ್ಪಕವಾಗಿರಲಿಕ್ಕೆ ಅವಕಾಶ ಆಗ್ತದೆ. ಜೆಸಿ ಪಡುಬಿದ್ರಿಯ ಅಧ್ಯಕ್ಷ ಶರತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಬಿಜೆಪಿ ನಿಕಟಪೂರ್ವ ಮಂಡಲಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದಪೇಟು, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಪರ್ಚೇಸ್ ಮ್ಯಾನೇಜರ್ ಫಯಾಸ್ ಎಸ್ಪಿ, ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ವೀಣಾ, ಜೆಸಿ ವಲಯ 15ರ ರಕ್ತದಾನ ವಿಭಾಗದ ನಿರ್ದೇಶಕ ಸಂತೋಷ್ ಪೂಜಾರಿ, ಜೆಸಿ ನಿಕಟಪೂರ್ವ ಅಧ್ಯಕ್ಷ ಶಿವರಾಜ್ ಮೊಯ್ಲಿ, ಜೆಸಿರೇಟ್ ಅಧ್ಯಕ್ಷೆ ನಿಧಿ ಶರತ್ ಶೆಟ್ಟಿ, ಪೂರ್ವಾಧ್ಯಕ್ಷ ಜಯ ಶೆಟ್ಟಿ ಪತ್ರ, ಕಾರ್ಯದರ್ಶಿ ಸಂತೃಪ್ತಿ ಮನೋಜ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು.